ಕಾರ್ ಕಾರ್ಡಿಯಾಕ್ ಕೇರ್. ಕಾರ್ಡಿಯಾಕ್ ಅಂದರೆ ನಮ್ಗೆ ಗೊತ್ತಿರೋದೇ ಹೃದಯಕ್ಕೆ ಸಂಬಂಧಪಟ್ಟಂಥ ವಿಷಯ. ಸೊ ಕಾರ್ದು ಹೃದಯ ಅಂದರೆ ಅದರದ್ದು ಎಂಜಿನ್ನೇನೆ, ಆ ಎಂಜಿನ್ನ ಕೇರ್ ಮಾಡುವಂಥ ಒಂದು ಸಂಸ್ಥೆಯಲ್ಲಿ ನಾವಿರೋದು. ಪಿ ಒ ಎಚ್ ಟೆಕ್ನಾಲಜಿ ಉಪಯೋಗಿಸಿ ಇವರು ಕಾರ್ ಎಂಜಿನ್ ಕೇರ್ ಮಾಡೋದು. ಪ್ಯೂರ್ ಆಕ್ಸಿಜನ್ ಹೈಡ್ರೋಜನ್ ಟೆಕ್ನಾಲಜಿ. ಡಿಕಾರ್ಬನೈಸಿಂಗ್ ಮಾಡೋದ್ರಿಂದ ವೆಹಿಕಲ್ದು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಅಂದರೆ ಮೈಲೇಜ್ ಇಂಪ್ರೂವ್ ಆಗುತ್ತೆ, ಪವರ್ ಇನ್ಕ್ರೀಸ್ ಆಗುತ್ತೆ. ಅಷ್ಟೇ ಅಲ್ಲ, ಪೊಲ್ಯೂಷನ್ ಕಮ್ಮಿ ಆಗುತ್ತೆ, ಅಂದರೆ ಎಮಿಷನ್ ಕಡಿಮೆ ಆಗುತ್ತೆ. ಮತ್ತು ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಎಂಜಿನ್ ವಾರಂಟಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಮ್ಮ ವ್ಯೂವರ್ಸ್ಗೆ ಇಲ್ಲೊಂದು ಆಫರ್ ಕೂಡ ಇದೆ, ಅದು ಕೂಡ ವಿಡಿಯೋದಲ್ಲಿ ಹೇಳ್ತೀನಿ. ಅಷ್ಟೇ ಅಲ್ಲದ್ರೆ ನಾನು ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ. ನನ್ನ ವೆಹಿಕಲ್ ತೊಗೊಂಬಾರಣ ಅಂದರೆ ಅದು ಲಾಕ್ಡೌನ್ ಮುಂಚೆ ನಾನು ತೊಗೊಂಡಿದ್ದು, ಬರೀ 3,000 ಕಿಲೋಮೀಟರ್ ಅಷ್ಟೇ ಓಡಿರೋದು, 20,000 ಆದರೂ ಪ್ಲಸ್ ಓಡಿರಬೇಕಂತೆ. ಅದಕ್ಕೋಸ್ಕರ ನನ್ನ ವೆಹಿಕಲಲ್ಲಿ ಟೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಆಗಲೇ ಕಸ್ಟಮರ್ಸ್ ಬರ್ತಿದ್ದಾರೆ, ಅವ್ರದ್ದೇ ಡೈರೆಕ್ಟ್ ಫೀಡ್ಬ್ಯಾಕ್ ಕೂಡ ನಾವು ಈ ವಿಡಿಯೋದಲ್ಲಿ ತೋರಿಸೋಣ. ನಾವು ನಮ್ಮ ಜೊತೆಯಲ್ಲಿ ಪುನೀತ್ ಅವರು ಮತ್ತು ಕೃಷ್ಣದಾಸ್ ಅವರಿದ್ದಾರೆ, ಇವರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಪುನೀತ್ ಅವರೇ, ಇದು ಹೇಗೆ ವರ್ಕ್ ಆಗುತ್ತೆ, ಕಾರ್ಡಿಯಾಕ್ ಕೇರ್ ಅಂದರೆ ಎಕ್ಸಾಕ್ಟ್ಲಿ ಏನು ಅಂತ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ತೀರಾ? ಇದು ಆ್ಯಕ್ಚುಲಿ ಇಂಜಿನ್ ಡಿಕಾರ್ಬನೈಸಿಂಗ್ ಅಂತ. ಇಂಜಿನಲ್ಲಿರೋ, ಈಗ ನಾವು ವೆಹಿಕಲ್ ರನ್ ಆಗಿ ಕಾರ್ನ ಇಂಜಿನಲ್ಲಿ ಕಾರ್ಬನ್ ಡೆಪಾಸಿಟ್ ಆಗ್ತದೆ. ಸೊ ಆ ಕಾರ್ಬನನ್ನು ಕ್ಲಿಯರ್ ಮಾಡುವಂಥ ಒಂದು ಪ್ರೊಸೆಸ್ ಇದು. ಸೊ ಇದು ನೀವು ಹೇಳಿದಾಗೆ ಪ್ಯೂರ್ ಆಕ್ಸಿ ಹೈಡ್ರೋಜನ್ ಟೆಕ್ನಾಲಜಿ. ಆಕ್ಸಿಜನ್ ಮತ್ತು ಹೈಡ್ರೋಜನನ್ನು ನಾವು ಪ್ಯೂರ್ಲಿ ಜನರೇಟ್ ಮಾಡಿ ಏರ್ ಇಂಟೇಕ್ ತ್ರೂ ನಾವು ವೆಹಿಕಲ್ಗೆ ಸೆಂಡ್ ಮಾಡಿ, ಈ ವೆಹಿಕಲ್ನ ಕಂಬಸ್ಟಿನ್ ಚೇಂಬರಿಗೆ ಹಾಕಿ ಅಲ್ಲಿ ಇರುವ ಕಾರ್ಬನನ್ನು ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಎಕ್ಸಾಸ್ಟ್ ತ್ರೂ ಕ್ಲಿಯರ್ ಮಾಡುವಂಥ ಒಂದು ಪ್ರೊಸೆಸ್. ಸೊ ಈ ಕಾರ್ಬನ್ ಡೆಪಾಸಿಟ್ ಹೇಗಾಗುತ್ತೆ ಮತ್ತು ಏನಕ್ಕಾಗುತ್ತೆ ತಿಳಿಸಲಿ? ಹೌದು, ಇದು ಕಾರ್ಬನ್ ಡೆಪಾಸಿಟಿಗೆ ಮೇನ್ ನಮ್ಮ ರೀಸನ್ ಅಂತ ಹೇಳ್ಬೋದು. ಒಂದು, ಏನು ಫ್ಯೂಯಲ್ ನಾವು ಯೂಸ್ ಮಾಡ್ತೇವೆ ಅದರ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು, ನಾವು ಡ್ರೈವ್ ಮಾಡುವಂಥ ರೋಡ್ನ ಕಂಡೀಷನ್. ಇನ್ನೊಂದು, ನಮ್ಮ ಡ್ರೈವಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವು ಯಾವ ಥರ ಡ್ರೈವ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು, ಸಿಟಿ ಟ್ರಾಫಿಕ್. ಸಿಟಿ ಟ್ರಾಫಿಕಲ್ಲಿ ಯಾವ ಥರ, ಎಷ್ಟು RPMಲ್ಲಿ ನಾವು ಡ್ರೈವ್ ಮಾಡ್ತೇವೆ, ಎಷ್ಟು ಸರ್ತಿ ನಾವು ಏನು ಗೇರ್ ಎಂಗೇಜ್ಮೆಂಟ್ ಆಗುತ್ತೆ. ಸೊ ಇದೆಲ್ಲ ಒಂದು ಕಾರ್ಬನ್ ಡೆಪಾಸಿಟಿಗೆ ಒಂದು ರೀಸನ್ ಆಗಿರುತ್ತೆ. ಸೊ ಕಾರ್ಬನ್ ಡೆಪಾಸಿಟ್ ಆದರೆ ಏನು ಪ್ರಾಬ್ಲಮ್ ಏನಾಗುತ್ತೆ? ಅದೇ ಪ್ರಾಬ್ಲಮ್, ಮೇನ್ಲಿ ನಮ್ಮ ಕಾರಲ್ಲಿ ಏನು ಎಫಿಷಿಯನ್ಸಿ ನಮಗೆ ಸಿಗಬೇಕು ಅದು ಡೌನ್ ಆಗ್ತಾ ಬರುತ್ತೆ. ಪವರಲ್ಲಿ ರೆಡ್ಯೂಸ್ ಆಗುತ್ತೆ, ಮೈಲೇಜ್ ರೆಡ್ಯೂಸ್ ಆಗುತ್ತೆ, ಹಾಗೆ ಓವರಾಲ್ ಪರ್ಫಾರ್ಮೆನ್ಸ್ ರೆಡ್ಯೂಸ್ ಆಗಿ ಎಮಿಷನ್ ಹೆಚ್ಚಾಗ್ತಾ ಶುರು ಆಗುತ್ತೆ, ಅಂದರೆ ಬ್ಲ್ಯಾಕ್ ಸ್ಮೋಕ್ ಬರುತ್ತೆ. ಅದು ಆ್ಯಕ್ಚುಲಿ ನಮ್ಮ ಏರ್ ಪೊಲ್ಯೂಷನ್ಗೆ ಒಂದು ರೀಸನ್ ಆಗಿರುತ್ತೆ. ಸೊ ಇದರಿಂದಾಗಿ ನಮ್ಮ ಏನು ವೆಹಿಕಲಲ್ಲಿ ನಾವು ಔಟ್ಪುಟ್ ಸಿಗಬೇಕಾದಂಥ ಏನು ಎನರ್ಜಿ ಅದರಲ್ಲಿ ರಿಡಕ್ಷನ್ ಆಗುವಂಥದ್ದು. ನಾವು ಏನು ಫ್ಯೂಯಲ್ ನಮ್ಮ ಪಾಕೆಟಿಂದ ಸ್ಪೆಂಡ್ ಮಾಡಿ ಫ್ಯೂಯಲ್ ಪರ್ಚೇಸ್ ಮಾಡಿರ್ತೇವೆ, ಬಟ್ ಅದು ಅದಕ್ಕೆ ಸಿಗಬೇಕಾದಂಥ ಪರ್ಫೆಕ್ಟ್ ಎನರ್ಜಿ ನಮ್ಮ ವೆಹಿಕಲಿಂದ ಔಟ್ಪುಟ್ ಸಿಗಲ್ಲ. ಪುನೀತ್ ಅವರೇ, ಹಾಗಿದ್ರೆ ನಮಗೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ನಿಮ್ಮ ಪ್ರೊಸೀಜರ್ಸ್ ಎಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ನಾವು ಫಸ್ಟ್ ಈಗ ವೆಹಿಕಲ್ ಬಂದಾಗ ಅದನ್ನು ಇಂಜಿನ್ ಸ್ಕ್ಯಾನಿಂಗ್ ಮಾಡ್ತೀವಿ. ಇಂಜಿನಲ್ಲಿ ಯಾವ ಥರ ಇಶ್ಯೂಸ್ ಇದೆ ಅಥವಾ ಇಂಜಿನಲ್ಲಿ ಸೆನ್ಸರ್ ರಿಲೇಟೆಡ್ ಯಾವ ಥರ ಇಶ್ಯೂಸ್ ಇದೆ ಅಂತೇಳಿ ಸ್ಕ್ಯಾನ್ ಮಾಡಿ ಆ ರಿಪೋರ್ಟನ್ನು ನಾವು ಸ್ಟೋರ್ ಮಾಡಿರ್ತೀವಿ. ಅದು ಆ್ಯಕ್ಚುಲಿ ಬಿಫೋರ್ ರಿಪೋರ್ಟಾಗಿ ಸ್ಟೋರ್ ಆಗಿರುತ್ತೆ. ಮತ್ತು ನಾವು ಇಂಜಿನ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ, ಸೊ ಅದರ ಮೇಲೆ ಟೈಮ್ ಸೆಟ್ ಮಾಡೋದು. ನಾನು ಆವಾಗಲೇ ಹೇಳಿದಾಗೆ 20 to 40 minutes ಆ ಟೈಮ್ ಸೆಟ್ ಮಾಡಿ ನಮ್ಮ ಡಿಕಾರ್ಬನೈಸಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಪ್ರೊಸೆಸ್ ಎಂಡ್ ಆಗುವ ಟೈಮಲ್ಲಿ ಮತ್ತೆ ಈ ಒಂದು ಇಂಜಿನನ್ನು ನಾವು ರೀಸ್ಕ್ಯಾನ್ ಮಾಡ್ತೀವಿ. ಸೊ ಅಲ್ಲಿ ಆಫ್ಟರ್ ರಿಸಲ್ಟ್ ಸಿಗುತ್ತೆ ನಮಗೆ. ನಮಗೆ ಅದರಲ್ಲಿ ಚೇಂಜಸ್ ಬರುತ್ತೆ ಲೋಡಲ್ಲಿ ಮೇನ್ಲಿ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು ವೆಹಿಕಲ್ ರಿಪೋರ್ಟ್ ನಮಗೆ. ಈಗ ಇದರಲ್ಲಿ ಬಿಫೋರ್ ರಿಸಲ್ಟ್ ಇದೆ ಆ್ಯಂಡ್ ಆಫ್ಟರ್ ಸ್ಕ್ಯಾನಿಂಗ್ ರಿಸಲ್ಟ್ ಇದೆ. ಸೊ ಇದರಲ್ಲಿ ನೋಡಿ, ಲೋಡ್ ಲೋಡ್ ಅಂದರೆ ಆ್ಯಕ್ಚುಲಿ ಇಂಜಿನ್ ಒಳಗಡೆ ಕಾರ್ಬನ್ ಎಷ್ಟಿದೆ, ಸೊ ಅದರ ಮೇಲೆ ಲೋಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದೀಗ ಈಗ ಬಿಫೋರ್ ಇವಾಗ ನೋಡಿ 16%ವರೆಗೆ ಈ ಒಂದು ವೆಹಿಕಲಲ್ಲಿ ಲೋಡ್ ಇತ್ತು. ಈಗ ನಮ್ಮ ಪ್ರೊಸೆಸ್ ಆದಮೇಲೆ ಬಂದಿರೋ ಲೋಡ್ ಈಗ 12%ವರೆಗೆ ಬಂದಿದೆ, ಅಂದರೆ ಅಷ್ಟೊಂದು ಲೋಡ್ ರೆಡ್ಯೂಸ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುವಂಥದ್ದು ಏರ್ ಇಂಟೇಕ್. ಈ ಏರ್ ಎಷ್ಟು ಇಂಟೇಕ್ ಪ್ರಾಪರ್ ಆಗ್ತದೆ ಅಷ್ಟು ಫ್ಯೂಯಲ್ ಬರ್ನಿಂಗ್ ಪ್ರಾಪರ್ ಆಗ್ತದೆ ಅಂತ ಹೇಳುವಂಥದ್ದು. ಇಲ್ಲಂತಿದ್ರೆ ಅನ್ಬರ್ಂಟ್ ಫ್ಯೂಯಲ್ ಆಗ್ತದೆ. ಈ ಅನ್ಬರ್ಂಟ್ ಫ್ಯೂಯಲ್ಲೇ ಕಾರ್ಬನ್ ಆಗಿ ಕನ್ವರ್ಟ್ ಆಗುವಂಥದ್ದು. ಇದೇ ವೆಹಿಕಲ್ನ ಎಕ್ಸಾಂಪಲ್ ನೋಡೋದಿದ್ರೆ 4.87 grams per second ಅಷ್ಟು ಏರ್ ಇಂಟೇಕ್ ಇತ್ತು. ಸೊ ಇವಾಗ ಆಫ್ಟರ್ ನಮ್ಮ ಡಿಕಾರ್ಬನೈಸಿಂಗ್ ಪ್ರೊಸೆಸ್ ಈಗ 7.72 grams per second ಅಷ್ಟು ಏರ್ ಇಂಟೇಕ್ ಇನ್ಕ್ರೀಸ್ ಆಗಿದೆ. ಸೊ ಅದರಿಂದ ಅಷ್ಟು ಫ್ಯೂಯಲ್ ಪ್ರಾಪರಾಗಿ ಬರ್ನ್ ಆಗ್ತದೆ, ಅಂದರೆ ನಮಗೆ ಅಷ್ಟು ಎನರ್ಜಿ ಕನ್ವರ್ಟ್ ಆಗಿ ಈಗ ಏನು ಕೆಮಿಕಲ್ ಟು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಸಿಗ್ತಾ ಇದೆ ಅಂತ ಹೇಳುವಂಥದ್ದು ಇದರ ಒಂದು ಎಕ್ಸಾಂಪಲ್. ಹಾಗೆ ನೋಡಿ, ಇಜಿಆರಲ್ಲಿ ಬ್ಲಾಕೇಜ್ ಇರುತ್ತೆ. ಇಜಿಆರ್ ಅಂದರೆ ಅದೊಂದು ವಾಲ್ವ್, ಎಕ್ಸಾಸ್ಟ್ ರೀಸರ್ಕ್ಯುಲೇಷನ್ ವಾಲ್ವ್ ಅಂತೇಳಿ. ಸೊ ಅದರಲ್ಲಿ ಬ್ಲಾಕೇಜ್ ಬರುತ್ತೆ.
ಸೊ ಅದರಲ್ಲಿ 70% ವರೆಗೆ ಬ್ಲಾಕೇಜ್ ಇದ್ದಿದ್ದು ಇವಾಗ 1%ಗೆ ರೆಡ್ಯೂಸ್ ಆಗಿದೆ. ಇಲ್ಲಿ ಇದರ ಫುಲ್ ಎಂಟೈರ್ ಡಯಾಗ್ನೋಸಿಸ್ ರಿಪೋರ್ಟ್ ಸಿಗುತ್ತೆ. ಸೆನ್ಸರ್ ರಿಲೇಟೆಡ್ ಯಾವುದೇ ಇಶ್ಯೂಸ್ ಇದ್ದರೆ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಬಿಫೋರ್ ರಿಸಲ್ಟ್ ಲೋಡ್ ಏರ್ ಇಂಟೇಕ್ ಕೂಲೆಂಟ್ ಟೆಂಪರೇಚರ್ ಒಂದು ನಾಕಿಂಗ್ ಸೌಂಡ್ ಬರ್ತಾ ಇದೆ ನೋಡಿ, ಟಕ್ 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 ಅಂತ, ಅದು ಕಡಿಮೆ ಆಗುತ್ತೆ. ಯಾವುದೇ ಸೆನ್ಸರ್ ರಿಲೇಟೆಡ್ ಇಶ್ಯೂಸ್ ಇಲ್ಲ, ಇದರಲ್ಲಿ ಏನಾಗಿದೆ. ಇದು ನಾವು ಆ್ಯಕ್ಚುಲಿ ಇದನ್ನು ಸ್ಟೋರ್ ಮಾಡಿರ್ತೀವಿ. ಇದು ಆ್ಯಕ್ಚುಲಿ ನಿಮಗೆ ಪ್ರಿವಿಯಸ್ ಅಂದರೆ ಬಿಫೋರ್ ರಿಸಲ್ಟ್ ಆಗಿರುತ್ತೆ. ನಾವು ಇನ್ನು ಪ್ರೊಸೆಸ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಆಫ್ಟರ್ ರಿಸಲ್ಟ್ ಸ್ಟೋರ್ ಮಾಡ್ತೀವಿ. ಸೊ ಅದನ್ನು ನಿಮಗೆ ಕಂಪೇರ್ ಮಾಡ್ಬೋದು. ಇದು ಆ್ಯಕ್ಚುಲಿ ಏರ್ ಇಂಟೇಕ್ಗೆ ನಾವು ಆಕ್ಸಿಜನ್ ಮತ್ತು ಹೈಡ್ರೋಜನನ್ನು ಪಾಸ್ ಮಾಡುವಂಥದ್ದು. ಸಿ ಈ ಆಕ್ಸಿಜನ್ ಮತ್ತು ಹೈಡ್ರೋಜನನ್ನು ಏರ್ ಇಂಟೇಕ್ ತ್ರೂ ಇಂಜಿನ್ನ ಕಂಬಷನ್ ಚೇಂಬರ್ಗೆ ಹೋಗುತ್ತೆ. ಅಲ್ಲಿ ಪ್ಯೂರ್ ಕಂಬಷನ್ ಆಗುವಂಥದ್ದು. ಆವಾಗ ಹೇಳಿದಾಗೆ ಪ್ಯೂರ್ ಕಂಬಷನ್ ಆಗಿ ಕಾರ್ಬನ್ ಡೈಆಕ್ಸೈಡಾಗಿ ಕನ್ವರ್ಟ್ ಮಾಡಿ ಎಕ್ಸಾಸ್ಟ್ ತ್ರೂ ಕಾರ್ಬನ್ ಕ್ಲಿಯರ್ ಆಗುತ್ತೆ. ಸೊ ಇವಾಗ ಪ್ರೊಸೆಸ್ ಆಗಿದೆ, ಟೆಸ್ಟ್ರಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಟೆಸ್ಟ್ರಿ ತೊಗೊಳ್ತೀವಿ ಅಂದರೆ ಒಂದು ಫಸ್ಟ್ 1 ಕಿಲೋಮೀಟ್ರ್ವರೆಗೆ ಒಂದು ಸ್ಟೇಬಲ್ ಲೋ ಆರ್ ಪಿ ಎಮ್ಮಲ್ಲಿ ಹೋಗ್ತೇವೆ. ಮತ್ತೆ ಆರ್ ಪಿ ಎಮ್ ರೈಸ್ ಮಾಡಿ ಸೊ ಎಡಿಷ್ನಲ್ ಕಾರ್ಬನ್ ಏನು ನಮ್ಮ ಸೈಲೆನ್ಸರಲ್ಲಿ ಸ್ಟ್ರಕ್ ಆಗಿರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಒಂದಿಷ್ಟು ಕಿಲೋಮೀಟ್ರ್ ಹೋದ್ಮೇಲೆ ನಾವು ಕಸ್ಟಮರ್ ಕೈಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಕಸ್ಟಮರ್ ಸೈಡಿಗೆ ಆ ಥರ ಏನು ಡ್ರೈವಿಂಗ್ ಫೀಲ್ ಅದರ ಚೇಂಜಸ್ ಏನು ಅಂತೇಳಿ ಅವಾಗ ಕಸ್ಟಮರ್ಗೆ ಫೀಲ್ ಆಗುತ್ತೆ. ಕಸ್ಟಮರ್ ಡ್ರೈವ್ ಮಾಡ್ತಿದ್ದಾರೆ, ದಿಲೀಪ್ ಕುಮಾರ್ ಅಂತ ಇದೆ ಸರ್, ದಿಲೀಪ್ ಕುಮಾರ್ ಅವರು ಡ್ರೈವ್ ಮಾಡ್ತಿರೋದು. ಸ್ವಲ್ಪ ಸ್ಮೂತ್ನೆಸ್ ಫೀಲ್ ಆಗ್ತಾ ಇದೆ. ಸ್ವಲ್ಪ ಅಂದರೆ ಎಷ್ಟು ಮಟ್ಟಿಗೆ ನಿಮ್ಗೆ? ನಾವೀಗ ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ಮೇಲೆ ಗಾಡಿದು ಗಾಡಿಯಲ್ಲಿ ಏನಾರು ಕ್ಲಚ್ ಆಡ್ ಇರುತ್ತಲ್ಲ, ಸೊ ಆಡಾಗಿ ಮತ್ತೆ ತಗೊಳ್ಳೋದು. ಸೊ ಆ ಥರ ಸ್ಮೂತ್ನೆಸ್ ಬಂದಿದೆ ಈಗ. ಸ್ವಲ್ಪ ಗಾಡಿ ಚೇಂಜ್ ಮಾಡಿದ್ಮೇಲೆ ಹೆಂಗಿರುತ್ತೆ ಸ್ಮೂತ್ನೆಸ್ ಆ ಥರ. ಸ್ವಲ್ಪ ನಾಯ್ಸು ಕಮ್ಮಿ ಆಗಿದೆ ನನಗೆ. ಇನ್ನೊಂದು ಅಡ್ವಾಂಟೇಜ್ ಏನಾಗಿದೆ ಅಂದರೆ ಇದು ಮಾಡಿಸಾದ್ಮೇಲೆ ಈಗ ಫಾರ್ ಎಕ್ಸಾಂಪಲ್ ಈಗ ಹಂಪ್ ಏನಾರು ಬಂದಾಗ ನೀವು ಗೇರ್ ಚೇಂಜ್ ಮಾಡಬೇಕಾಗಿತ್ತು 4 ಜನ 5 ಜನ ಇದ್ದಾಗ. ಸೊ ಸೆಕೆಂಡ್ ಗೇರೆಲ್ಲ ಇದ್ದಾಗ ನೀವು ಆಕ್ಸಿಲೇಟರ್ ಸ್ವಲ್ಪ ಜಾಸ್ತಿ ರೈಸ್ ಮಾಡಬೇಕಾಗಿತ್ತು. ಬಟ್ ಈಗ ನನಗೆ ಏನು ಫೀಲ್ ಆಗ್ತಿದೆ ಅಂದರೆ ಇದು ಮಾಡಿಸಾದ್ಮೇಲೆ ಆಕ್ಸಿಲೇಟರ್ ಜಸ್ಟ್ ರೈಸ್ ಮಾಡೋದು ಬೇಡ, ಜಸ್ಟ್ ಕ್ಲಚ್ನ ಹೇಗೆ ಮೂವ್ ಮಾಡ್ತೀವಿ ಹಾಗೆ ಪಿಕಪ್ ತಗೋತಾ ಇದೆ ಜಾಸ್ತಿ. ಈಗ ಪ್ರಭು ಅಂತ ಇನ್ನೊಬ್ಬರು ಕಸ್ಟಮರ್ ಕೂಡ ಡಿಕಾರ್ಬನೈಸಿಂಗ್ ಮಾಡಿದ್ದಾರೆ, ಅವರ ಒಂದು ಅನುಭವ ಕೂಡ ಕೇಳ್ನೋಡೋಣ. ಈಗ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಈಗ ಯಾವ ರೀತಿ ಏನು ಡಿಫ್ರೆನ್ಸ್ ಫೀಲ್ ಆಗ್ತಾ ಇದೆ? ತುಂಬ ಪಿಕಪ್ ಆಗಲಿಲ್ಲ, ಚೆನ್ನಾಗಿದೆ ಗಾಡಿ, ಪರ್ಫಾರ್ಮೆನ್ಸ್ ಚೆನ್ನಾಗಿ ತೋರಿಸ್ತಾ ಇದೆ. ಮುಂಚೆ ಹೇಗಿತ್ತು ಮತ್ತು ಇವಾಗ ಹೆಂಗೆ? ಸರ್ ಮುಂಚೆ ಪರ್ಫಾರ್ಮೆನ್ಸ್ ಇಷ್ಟೊಂದು ಸ್ಮೂತ್ ಇರಲಿಲ್ಲ ವೆಹಿಕಲ್, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಸರ್. ಇವಾಗ ಎಷ್ಟು ಕಿಲೋಮೀಟರ್ ಹೊಡಿತಿದೆ ಸರ್? 88,000 ಕಿಲೋಮೀಟರ್. 88,000 ಹೊಡಿದೆ. ಇದು ಹಾಗಿದ್ರೆ ನಾರ್ಮಲ್ ಸರ್ವಿಸ್ ಸೆಂಟರ್ಸಲ್ಲಿ ಈ ಥರ ಮಾಡೋದಿಲ್ವಾ? ಇಲ್ಲ, ಈ ಥರ ಮಾಡೋದಿಲ್ಲ. ಆ್ಯಕ್ಚುಲಿ ಅವರು ಒಂದು ಫ್ಲಷಿಂಗ್ ಅಂತ ಮಾಡ್ತಾರೆ, ಬಟ್ ಇದು ಆ್ಯಕ್ಚುಲಿ ಪಾರ್ಷಲ್ ಡಿಕಾರ್ಬನೈಸಿಂಗ್ ಅಂತ ಹೇಳ್ಬೋದು. ನಮ್ಮದು ಆ್ಯಕ್ಚುಲಿ ನಮ್ಮ ಪ್ಯೂರ್ ಆಕ್ಸಿ ಹೈಡ್ರೋಜನ್ ಟೆಕ್ನಾಲಜಿಯಲ್ಲಿ ಇದು ಫುಲ್ ಡಿಕಾರ್ಬನೈಸಿಂಗ್ ಅಂದರೆ ಸರ್ವಿಸ್ ಸೆಂಟರ್ಸಲ್ಲಿ ಪಾರ್ಷಲ್ ಮಾತ್ರ. ಹೌದು 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 ಹೌದು. ನಿಮಗೆ ಅಂದರೆ ಇಷ್ಟು ಏನು ಪರ್ಫಾರ್ಮೆನ್ಸಲ್ಲಿ ಚೇಂಜಸ್ ಬರೋಲ್ಲ. ಇದು ಆ್ಯಕ್ಚುಲಿ ಓಲ್ಡನ್ ಡೇಸಲ್ಲಿ ನಾರ್ಮಲ್ ವೆಹಿಕಲ್ನ ಇಂಜಿನನ್ನು ಡಿಸ್ಮ್ಯಾಂಟಲ್ ಮಾಡಿ ಒಂದು 2-3 ಡೇಸ್ ವರ್ಕ್ ಆಗಿರ್ತಿತ್ತು. ಸೊ ಇದೀಗ ಇದು ಜರ್ಮನ್ ಟೆಕ್ನಾಲಜಿ, ಪ್ಯೂರ್ ಆಕ್ಸಿ ಹೈಡ್ರೋಜನ್ ಟೆಕ್ನಾಲಜಿ ಯೂಸ್ ಮಾಡಿ 20-40 ಮಿನಿಟ್ಸ್ ಒಳಗಡೆ ಫುಲ್ ಡಿಕಾರ್ಬನೈಸಿಂಗ್ ಆಗಿ ಸಿಗ್ತದೆ. ಅದು ಇದಕ್ಕೆ ಏನು ಇಂಜಿನ್ ಡಿಸ್ಪ್ಲಾಂಟ್ ಮಾಡುವ ಏನೂ ಆಗುತ್ತೆ ಇಲ್ಲ. ಅದು ಕೆಮಿಕಲ್ ಫ್ರೀ ಆಗಿ ಯಾವುದೇ ಹೌದು ಯಾವುದೇ ಥರದ ಕೆಮಿಕಲ್ ಆಗಲಿ ಲಿಕ್ವಿಡ್ ಆಗಲಿ ಯೂಸ್ ಮಾಡದೆ ಡಿಕಾರ್ಬನೈಸಿಂಗ್ ಮಾಡುವಂಥದ್ದು. ವೆಹಿಕಲ್ಗೆ ಎಷ್ಟು ಕಿಲೋಮೀಟರ್ ಓಡಿರಬೇಕು ಮತ್ತು ಎಷ್ಟು ಕಿಲೋಮೀಟರ್ ಆದಮೇಲೆ ಅದನ್ನು ಮತ್ತೆ ಮಾಡಿಸ್ಬೇಕು? ಇದು ನಾರ್ಮಲಿ ನಾವು ಹೇಳೋದೇನಂದರೆ ಒಂದು 25,000-30,000 ಕಿಲೋಮೀಟರ್ಸ್ ಓಡಿರೋ ವೆಹಿಕಲನ್ನು ಸ್ಟಾರ್ಟಿಂಗ್ ಡಿಕಾರ್ಬನೈಸಿಂಗ್ ಮಾಡ್ಬೋದು ಅಂತ. ಮತ್ತೆ ಎವ್ರಿ 20,000 ಸಲ ಡಿಕಾರ್ಬನೈಸಿಂಗ್ ಮಾಡಿದರೆ ಸೇಮ್ ಅದೇ ಎಫಿಷಿಯನ್ಸಿ ಕಾರಲ್ಲೇ ಮೇಂಟೈನ್ ಆಗಿ ಹೋಗುತ್ತೆ ಅಂತ. ಇದರಿಂದ ಇಂಜಿನ್ ವಾರಂಟಿಗೆ ಅಥವಾ ಅದು ಹೆಲ್ತಿಗೆ ಯಾವ ರೀತಿ ಅಂದರೆ ಯಾವುದೇ ನಾವು ಯಾವುದೇ ರೀತಿಯ ಕೆಮಿಕಲ್ ಆಗಲಿ ಯಾವುದೇ ರೀತಿಯ ಲಿಕ್ವಿಡ್ ಯೂಸ್ ಮಾಡಲ್ಲ. ಇದು ಪ್ಯೂರ್ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಯೂಸ್ ಮಾಡಿ ಮಾಡೋದ್ರಿಂದ ವೆಹಿಕಲ್ನ ವಾರಂಟಿಗಾಗಲಿ ಅಥವಾ ವೆಹಿಕಲ್ನ ಪಾರ್ಟ್ಸ್ನ ವಾರಂಟಿಗಾಗಲಿ ಯಾವುದೇ ಇಶ್ಯೂಸ್ ಬರೋಲ್ಲ. ಹೌದು, ಅದು ಲೈಫಿಗೆ ಜಾಸ್ತಿ ಆಗುತ್ತೆ. ಹೌದು, ಲೈಫ್ ಇಂಜಿನ್ ಲೈಫ್ ಡಬಲ್ ಆಗ್ತದೆ. ಡಬಲ್ ಆಗುತ್ತೆ. ಹೌದು. ಸೊ ಇದು ಮಾಡಿಸಿದ ಅಡ್ವಾಂಟೇಜಸ್ ಏನೇನಿದೆ? ಇದರಲ್ಲಿ ಮೇಯ್ನಾಗಿ ಮೈಲೇಜ್ ಮತ್ತು ಪವರ್. ನಾವು ವೆಹಿಕಲ್ ತೊಗೊಂಡಾಗಿಂತ ನಮಗೇನು ಲಾಸ್ ಆಗಿರುತ್ತೆ ಮೈಲೇಜ್, ಸೊ ಆ ಲಾಸ್ ಆಗಿರೋ ಮೈಲೇಜಲ್ಲಿ 95%ವರೆಗೆ ರೀಗೇನ್ ಆಗುವಂಥದ್ದು ಮೈಲೇಜ್ ಮತ್ತು ಪವರಲ್ಲಿ. ಅದಲ್ಲದೆ ಇಂಜಿನಲ್ಲಿ ನಮ್ಮ ಎಮಿಷನ್ ಬರುತ್ತೆ, ಸ್ಮೋಕ್ ನಮ್ಮ ಪೊಲ್ಯೂಷನ್ ಮಾಡುವಂಥದ್ದು. ಸೊ ಆ ಪೊಲ್ಯೂಷನನ್ನು 80%ವರೆಗೆ ರಿಡ್ಯೂಸ್ ಮಾಡುತ್ತೆ. ಹಾಗೆ ಇಂಜಿನ್ ನಾಯ್ಸ್ ವೈಬ್ರೇಷನ್ ರಿಡ್ಯೂಸ್ ಆಗುತ್ತೆ.
ಮತ್ತೆ ಯಾವಾಗ ಹೇಳಿದಾಗೆ ಇಂಜಿನ್ ಲೈಫ್ ಡಬಲ್ ಆಗುತ್ತೆ. ಈ ಕಾರ್ ಯೂಸ್ ಮಾಡೋರಿಗೆ ಡಿಕಾರ್ಬನೈಸಿಂಗ್ ಮಾಡಬೇಕಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ನಾರ್ಮಲಿ ನಾನು ಹೇಳೋದಂದರೆ ಈಗ ಡೈಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಒಂದು ರೋಡಲ್ಲಿ ಹೋಗಬೇಕಾದ್ರೆ ನಮಗೆ ಒಂದು ಫೀಲ್ ಇರುತ್ತೆ ಈ ಒಂದು ರೋಡಲ್ಲಿ ನಾನು ಥರ್ಡ್ ಗಿಯರಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಸಡನ್ನಾಗಿ ನೆಕ್ಸ್ಟ್ ಡೇನೇ ಹೋಗಬೇಕಾದ್ರೆ ನಾನು ಸೆಕೆಂಡ್ ಗಿಯರ್ಗೆ ಶಿಫ್ಟ್ ಮಾಡಲಿಕ್ಕೆ ಆವಾಗ ಆ ಒಂದು ಫೀಲ್ ಆಯಿತು ಅಂದರೆ ಆವಾಗ ಪವರ್ ಡ್ರಾಪ್ ಆಗ್ತಾಯಿದೆ ಅಂತ ಹೇಳಿ ಇಂಜಿನಲ್ಲಿ ಪವರ್ ಡ್ರಾಪ್ ಫೀಲ್ ಆಗ್ತಾ ಇದೆ. ಸೊ ಅದು ಬೆಸ್ಟ್ ಟೈಮ್ ಆಗಿರುತ್ತೆ ಡಿಕಾರ್ಬನೈಸಿಂಗ್. ಯಾವ್ಯಾವ ವೆಹಿಕಲ್ಸ್ನ ಡಿಕಾರ್ಬನೈಸ್ ಮಾಡ್ಬೋದು? ಸ್ಟಾರ್ಟಿಂಗ್ ಬಂದು 700 CC ಇಂಜಿನಿಂದ ಅಪ್ ಟು 6000 CC ಇಂಜಿನ್ವರೆಗೂ ಮಾಡ್ಬೋದು ಅಂದರೆ ಬಸ್, ಟ್ರಕ್ಸ್, ಹೆವಿ ವೆಹಿಕಲ್ಸ್ ಕೂಡ ಮಾಡ್ಬೋದಾಗಿದೆ. ರೇಟ್ಸ್ ಎಲ್ಲ ಹೇಗೆ ಅಪ್ರಾಕ್ಸಿಮೇಟ್ಲಿ? ಇದು ನಮ್ಮ ಸ್ಟಾರ್ಟಿಂಗ್ ಪ್ರೈಸ್ ಬಂದು 2000 to 3500 ಆ ರೇಂಜಲ್ಲಿ ಬರುತ್ತೆ. ಅಂದರೆ ಪ್ರೈಸ್ ವೇರಿ ಆಗೋದು ನಮ್ಮ ಇಂಜಿನ್ನ CC ಹಾಗೆ ಇಂಜಿನ್ನ ಕಿಲೋಮೀಟರ್ಸ್ ಎಷ್ಟು ಕಿಲೋಮೀಟರ್ಸ್ ಟ್ರಾವೆಲ್ ಆಗಿದೆ ಅದರ ಮೇಲೆ ಪ್ರೈಸ್ ವೇರಿ ಆಗ್ತದೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ನಮ್ಮ ವ್ಯೂವರ್ಸ್ಗೆ ಇವರು ಏನು ಆಫರ್ ಕೊಡ್ತಾರೆ ಅಂತ ಕೇಳೋಣ. ನಿಮ್ಮ ವ್ಯೂವರ್ಸ್ಗೆ ಸ್ಪೆಷಲ್ ಆಗಿ 10%ವರೆಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ, ಅದು ಸ್ಪೆಷಲಿ ನಿಮ್ಮ ವ್ಯೂವರ್ಸ್ಗೋಸ್ಕರ. ಸೊ 10% ಡಿಸ್ಕೌಂಟ್ ಇದೆ ಅಂತ ಉಪಯೋಗ ಎಲ್ಲರೂ ತಗೊಳ್ಳಿದ್ದು. ಮೈಸೂರಲ್ಲಿ ಬೇರೆ ಎಲ್ಲೆಲ್ಲಿದೆ? ಮೈಸೂರಲ್ಲದೆ ಕರ್ನಾಟಕದಲ್ಲಿ 3 ಬ್ರಾಂಚಸ್ ಇದೆ. ಮಂಗಳೂರಲ್ಲಿದೆ, ಹಾಗೆ ಬ್ಯಾಂಗ್ಳೂರಲ್ಲಿ ಮಲ್ಲೇಶ್ವರಂ, ಹಾಗೆ ವೈಟ್ ಫೀಲ್ಡಲ್ಲಿದೆ. ಅಲ್ಲದೆ ನಮ್ಮದು ಹೆಡ್ ಆಫೀಸ್ ಬಂದು ಕೇರಳದ ಟ್ರಿವಾಂಡ್ರಮಲ್ಲಿ. ಆಲ್ ಓವರ್ ಕೇರಳ 44 ಬ್ರಾಂಚಸ್ ಇದೆ ನಮಗೆ. ಸೊ ಆಲ್ ಓವರ್ ಸೌತ್ ಇಂಡಿಯಾ ಅರೌಂಡ್ 48 ಬ್ರಾಂಚಸ್ ನಮಗೆ ಕಾರ್ ಕಾರ್ಡಿಯಾಕ್ ಕೇರ್ ಇದೆ. ಕಾರ್ ಕಾರ್ಡಿಯಾಕ್ ಕೇರ್ ಇರೋದು JSS ಲೇಔಟ್ನ ಸೆಕೆಂಡ್ ಸ್ಟೇಜಲ್ಲಿ. ಮೈಸೂರಿಂದ T. ನರಸೀಪುರಕ್ಕೆ ಹೋಗುವಂಥ ದಾರಿಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಲೇಔಟ್ದೊಂದು ಆರ್ಚ್ ಕಾಣುತ್ತೆ. ಆ ಆರ್ಚ್ ಒಳಗೆ ಬಂದರೆ ನಮಗೆ ಕಾರ್ ಕಾರ್ಡಿಯಾಕ್ ಕೇರ್ ಕಾಣುತ್ತೆ. ಇದು ಅಡ್ರೆಸ್, ಡಿಸ್ಕ್ರಿಪ್ಷನ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ. ಮತ್ತೆ ಯಾವುದಾದ್ರೂ ಕಾಡಲ್ಲೋ ಗುಹೆಯಲ್ಲೋ ಸಿಗೋಣ. ನಮಸ್ಕಾರ.